ಇವತ್ತು ರಾಜ್ಯದಲ್ಲಿ ಹಿಜಾಬ್ ಮತ್ತು ಕೇಸರಿ ಶಾಲೆ ವಿವಾದ ಸೃಷ್ಟಿ ಮಾಡಿ ಅಲ್ಲೋಲ ಕಲ್ಲೋಲ ವಿದ್ಯಾರ್ಥಿಗಳು ಬಹುಶಃ ಜೊತೆ ಆಟ ಆಡ್ತಿರೋದು ಯಾರು ಸರ್? ಅದು ಪೂರ್ತಿ 100% ಪಾಲು BJP. ಯಾಕೆಂತ ಹೇಳಿದ್ರೆ ಅಲ್ಲಿ ಉಡುಪಿ ನನಗೆ ಗೊತ್ತಿದೆ, ನಮ್ಮೂರದ್ರಿಂದ ಅಲ್ಲಿ ಭಾಳ 100+ ವರ್ಷಗಳಿಂದ ಹಿಜಾಬ್ ಹಾಕ್ಕೊಂಡೇ ಬರ್ತಾ ಇದ್ದಾರೆ. ಹಿಜಾಬ್ ಅಂದರೆ ಏನು? ಒಂದು ಸ್ಕಾರ್ಫ್ ತಲೆಗೆ ಹಾಕುವಂಥದ್ದು. ಇದು ಆಕ್ಷೇಪಣೆ ಏನೂ ಅಲ್ಲ, ಅದು ಭಾಳ ವರ್ಷದಿಂದ ಮಾಡ್ತಾ ಇದ್ದಾರೆ, ಎಲ್ಲ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಮಾಡ್ತಾನೆ ಬರುವುದು. ಅದರ ಬಗ್ಗೆ ಹಸಿರು ಸಾಲು ಎಲ್ಲಿದೆ ಪ್ರವೇಶ? ಕೇಸರಿ ಸಾಲು. ಆ ಕೇಸರಿ ಸಾಲನ್ನು ತಂದು ಇವತ್ತು ವಿವಾದ ಹುಟ್ಟಿಸಿದ್ದಾರೆ. ಅದು ನೇರವಾಗಿ BJP ಹೊಣೆ ಅಥವಾ RSS ಹೊಣೆ. ಆ ಹೊಣೆಯನ್ನು ಅವರು ಹೊತ್ಕೊಳ್ಬೇಕಾಗ್ತದೆ, ಪಶ್ಚಾತ್ತಾಪ ಪಡಬೇಕಾಗ್ತದೆ. ಆದ್ದರಿಂದ ಇದರ ಬಗ್ಗೆ ಸರ್ಕಾರ ಕೂಡ ಅವರ ಪರವಾಗಿ ನಿಂತು ಇವತ್ತು ಕರ್ನಾಟಕ ಸರ್ಕಾರ ಅಥವಾ ದೇಶದ ಸರ್ಕಾರ ಅಥವಾ ಮೋದಿ ಕೂಡ ಮೌನವಾಗಿರುವುದನ್ನು ಕಂಡರೆ ಅವರಿಗೆ ನಿಜವಾದ ದೇಶಭಕ್ತಿ ಇಲ್ಲ ಮತ್ತು ಈ ದೇಶದ ಒಂದು ಜಾತ್ಯತೀತ ಸಿದ್ಧಾಂತ, ಇದು ಸಂವಿಧಾನ ನೀಡಿದಂಥ ಒಂದು ಫಂಡಮೆಂಟಲ್ ರೈಟು, ಅದನ್ನೇ ನಿರಾಕರಿಸತಕ್ಕಂಥ ಒಂದು ದಾರಿಗೆ ಇವತ್ತು ಸಂವಿಧಾನ ಮೂಲಭೂತ ಹಕ್ಕಾದರೆ ಅದು ಕೂಡ ಇದು ಕೂಡ ಮೂಲಭೂತ ಹಕ್ಕು. ಆ ಥರ ತಗೊಳ್ಬೇಕು. ಸಂವಿಧಾನದಲ್ಲಿ ಎಲ್ಲ ಮತದವರಿಗೆ, ಎಲ್ಲ ವಿಶ್ವಾಸ ಇದ್ದವರಿಗೆ ಅವರಿಗೆ ಸ್ಥಾನ ಇದೆ. ಆ ಸ್ಥಾನವನ್ನು ನಿರಾಕರಣೆ ಮಾಡತಕ್ಕಂಥದ್ದು ಇದೆಲ್ಲ ಸಂವಿಧಾನಕ್ಕೆ ವಿರೋಧವಾದದ್ದು. ಸಂವಿಧಾನಕ್ಕೆ ವಿರೋಧವಾದದ್ದು ಅಂತ ಹೇಳಿದರೆ ರಾಷ್ಟ್ರಭಕ್ತಿ ಕೂಡ ವಿರೋಧ. ಸರ್, ಹಿಜಾಬ್ ಹಾಕುವುದು ಅನ್ನ ವಿರೋಧಿಸುವುದು ಕಾನೂನಿಗೆ ವಿರೋಧ ಅಂತನಾ? ಅದು ಕಾನೂನಿಗೆ ವಿರುದ್ಧನೇ ಆಗ್ತದೆ ಕೊನೆಗೆ. ಯಾಕೆಂತೇಳಿದರೆ ಇದು ಹಾಗಾದರೆ ಕೆಲವು ಈಗ ಹುಡುಗಿಯರೆಲ್ಲ ಹೊರಗೆ ಇದ್ದಾರೆ. ಇದು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತೇಳಿ ಏನು ನರೇಂದ್ರ ಮೋದಿ, ಅದು ಬರೀ ಸ್ಲೋಗನ್ ಆಗಬಾರ್ದು, ಘೋಷಣೆ ಆಗಬಾರ್ದು. ವಸ್ತುತ ಮತ್ತು ಪ್ರಾಕ್ಟಿಕಲ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅದಕ್ಕೆ ವಿರೋಧವಾದಂಥ ಒಂದು ವಿದ್ಯಮಾನ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ TV ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.